ಸುವರ್ಣಗಡ್ಡೆ ತುಂಬ ಒಳ್ಳೆಯದು ಇದು ಜೀರ್ಣಕ್ರಿಯೆನ ಚೆನ್ನಾಗಿ ಮಾಡುತ್ತೆ ಜೊತೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಇನ್ನೂ ಅನೇಕ ಆರೋಗ್ಯಕರ ಅಂಶಗಳಿದೆ ಅದನ್ನು ಉಪಯೋಗಿಸ್ಕೊಂಡು ಇವತ್ತೊಂದು ಸಾಂಬಾರು ಮಾಡೋಣ ನಮಸ್ತೆ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ಸುಮಾರು ನಾನಿಲ್ಲಿ ಕಾಲು ಕೆ ಜಿಯಷ್ಟು ಸುವರ್ಣಗಡ್ಡೆನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಈ ರೀತಿ ಹೊರಗಡೆ ಸಿಪ್ಪೆ ಥರ ಇರುತ್ತಲ್ಲ ಮಣ್ಣು ಥರ ಇರುತ್ತೆ ಅದನ್ನು ತೆಗಿಬೇಕು ತೆಗೆದು ಹೀಗೆ ಹೋಳುಗಳಾಗಿ ಕತ್ತರಿಸಿ ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ನೆನೆಸ್ಬೇಕು ತೊಳೆದಂಗೂ ಆಗುತ್ತೆ ಜೊತೆಗೆ ಅದರಲ್ಲಿ ಎಕ್ಸ್ಟ್ರಾ ಇದಿರುತ್ತೆ ಒಂಥರ ಒಗರಿನಂಶ ಇರುತ್ತಲ್ಲ ಅದು ಹೋಗಿ ಚೆನ್ನಾಗಿ ಅನಿಸುತ್ತೆ ಆಮೇಲೆ ನೋಡಿ ಇಲ್ಲಿ ನಾನು ಕಾಲು ಕಪ್ಪಷ್ಟು ತೊಗರಿಬೇಳೆನ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸಿರೋ ಬೇಳೆಗೆ ನಾವು ತೊಳೆದು ನೀರಲ್ಲಿ ಹಾಕಿದ್ವಲ್ಲ ಆ ಸುವರ್ಣಗಡ್ಡೆನ ಹಾಕ್ಕೊಳ್ಬೇಕು ಈ ಸುವರ್ಣ ಗಡ್ಡೆ ಫ್ರೆಶ್ ಆಗಿದ್ರೆ ತುಂಬ ಬೇಗ ಬೇಯುತ್ತೆ ಅದೇ ಒಂದು ಸ್ವಲ್ಪ ಹಳೇದಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ನೀವು ನೀವು ನೋಡಿಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ನಾನು ಇದ್ರ ಜೊತೆಗೆ ಈ ಥರ ಮಿಶ್ರ ತರಕಾರಿಗಳು ಮತ್ತು ಒಂದು ಟೊಮ್ಯಾಟೊನ ಸೇರಿಸ್ತಾ ಇದ್ದೀನಿ ಅದು ಆಪ್ಷನಲ್ಲು ನೀವು ಬೇಕಾದರೆ ಮಾತ್ರ ಹಾಕಿ ಆಮೇಲೆ ಒಂದು ಚಮಚದಷ್ಟು ಉಪ್ಪು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ ಅದೇ ನಾನು ಆಗಲೇ ಹೇಳ್ದಂಗೆ ನೋಡಿಕೊಂಡು ಬೇಯಿಸ್ಕೊಳ್ಳಿ ಒಂದೇ ಒಂದು ವಿಸಿಲ್ ಮಾಡಿದರೆ ಸಾಕಾಗುತ್ತೆ ಆ ಟೈಮಲ್ಲಿ ಮಸಾಲೆ ಹುರ್ಕೊಳ್ಳೋಣ ಅದಕ್ಕೆ ಎಣ್ಣೆ ಬಿಸಿ ಮಾಡಿ ಎರಡರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಒಂದು ಚಮಚ ಉದ್ದಿನಬೇಳೆ ಒಂದು ಸ್ವಲ್ಪ ಮೆಂತ್ಯ ಅರ್ಧ ಚಮಚ ಜೀರಿಗೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಇವಿಷ್ಟನ್ನು ಬೇಳೆ ಎಲ್ಲ ಚೆನ್ನಾಗಿ ಹೊಂಬಣ್ಣ ಬರೋವರೆಗೆ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇದ್ರ ಬದಲಾಗಿ ನೀವು ಒಂದು ಟೇಬಲ್ ಚಮಚದಷ್ಟು ಸಾಂಬಾರು ಪುಡಿ ಬೇಕಾದರೂ ಬಳಸ್ಬೋದು ಆಮೇಲೆ ನೋಡಿ ಇಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತಗೊಂಡು ಹುರ್ದಿರೋ ಪದಾರ್ಥಗಳನ್ನ ಹಾಕಿ ಅಗತ್ಯ ಇರೋಷ್ಟು ನೀರ್ ಹಾಕಿ ನಾನು ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಆಗ್ಲೇ ಹೇಳ್ದಂಗೆ ನಿಮ್ ಹತ್ರ ಸಾಂಬಾರ್ ಪುಡಿ ಇದ್ರೆ ಹುರ್ದಿರೋ ಪದಾರ್ಥಕ್ಕೆ ಬದಲಾಗಿ ಸಾಂಬಾರ್ ಪುಡಿ ಹಾಕಿ ಹರ್ಕೊಂಡ್ರೆ ಆಯ್ತು ಇಲ್ಲಿ ತರಕಾರಿ ಬೆಂದಿದೆ ಅದಕ್ಕೆ ನಾವು ರುಬ್ಬಿರುವಂತಹ ಮಸಾಲೆನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಕುದಿಲಿಕ್ಕೆ ಇಡ್ಬೇಕು ಕುದಿಯೋ ಟೈಮಲ್ಲಿ ಉಪ್ಪು ನಾವು ಆಲ್ರೆಡಿ ಒಂದು ಚಮಚ ಹಾಕಿದ್ವಲ್ಲ ಇವಾಗ ಒಂದು ಚಮಚ ಮತ್ತೊಂದು ಚಮಚದಷ್ಟು ಬೆಲ್ಲ ಹುಣಸೆ ಹಣ್ಣಿನ ಪೇಸ್ಟ್ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಇಲ್ಲ ಅಂತಂದರೆ ನೀವು ಜಾಸ್ತಿನೂ ಹಾಕ್ಕೊಳ್ಬೋದು ನಿಮ್ಮ ರುಚಿಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಬೋದು ಬೇಯಿಸುವಾಗ ಟೊಮ್ಯಾಟೊ ಮತ್ತು ಈ ರೀತಿ ಬೆರಕೆ ತರಕಾರಿಗಳನ್ನ ಸ್ವಲ್ಪ ಸೇರಿಸಿದ್ರೆ ತುಂಬ ಆಗುತ್ತೆ ಈ ಸಾಂಬಾರು ಅನ್ನದ ಜೊತೆ ತುಂಬ ಚೆನ್ನಾಗೂ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಚೆನ್ನಾಗಿ ಹಿಂಗೆ ಕುದಿಯೋಕೆ ಶುರುವಾದ ಕೂಡಲೇ ಸ್ಟವ್ ಆಫ್ ಮಾಡಿ ಒಂದು ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ಮಾಮೂಲಿ ಎಣ್ಣೆ ಸಾಸಿವೆ ಮೆಣಸು ಇಂಗು ಮತ್ತು ಕರ್ಬೇವನ್ನ ಇದ್ದೀನಿ ನೀವು ಮಸಾಲೆ ಹುರಿಯೋಷ್ಟೊತ್ತಿಗೆ ಏನಾದರೂ ಹಿಂಗ್ ಹಾಕ್ಕೊಂಡಿದ್ರೆ ಇವಾಗ ಒಗ್ಗರಣೆಗೆ ಹಿಂಗು ಹಾಕೋದು ಬೇಡ ಸಾಂಬಾರು ಪುಡಿ ಬಳಸಿದರೆ ಸ್ವಲ್ಪ ಹಿಂಗು ಹಾಕಿ ಒಗ್ಗರಣೆಗೆ ಒಗ್ಗರಣೆ ಹಾಕಿ ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ಬಡಿಸೋದ್ರಾಯ್ತು ಅಥವಾ ಇದನ್ನ ಇಡ್ಲಿ ದೋಸೆ ಜೊತೆ ಬೇಕಾದ್ರೂ ಬಡಿಸ್ಬೋದು ನಿಮಗೆ ಸುವರ್ಣಗಡ್ಡೆ ಸಿಕ್ಕಿದ್ರೆ ತಪ್ಪದೆ ಖಂಡಿತ ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು